Namaste, Dr. Yogesh K.S. I am a consultant physician and diabetologist, KRS Healthcare, Chikmagalur. ಇವತ್ತಿನ ನನ್ನ ವಿಷಯ ಡಯಾಬಿಟಿಕ್ ಡಯಟ್. ಡಯಾಬಿಟಿಕ್ ಡಯಟ್ ಎಷ್ಟೋ ಜನ ಕೇಳ್ತಾರೆ, ಸರ್ ಸಕ್ಕರೆ ಕಾಯಿಲೆ ಬಂದ ತಕ್ಷಣ ಸರ್ ಅನ್ನ ಬಿಡೋದ, ನಬರಿ ರಾಗಿ ಗೋಧಿಲಿದ್ರೆ ಅಂತ ಅಂತ ಬಂದು ಎಲ್ಲ ತುಂಬ ಜನ ಕೇಳ್ತಾರೆ. ಹೌದು, ನೀವು ಯಾವುದನ್ನು ಬಿಡೋ ಅವಶ್ಯಕತೆ ಇಲ್ಲ, ಬಟ್ ಎಲ್ಲದನ್ನು ಇತಿ ಮಿತಿಲಿ ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಕಾರಣ ಇಷ್ಟೇ. ಈಗ ಉದಾಹರಣೆಗೆ, ನೀವು ತಿನ್ನುವ ಎಲ್ಲ ಐಟಮಲ್ಲೂ ಸಕ್ಕರೆ ಅಂಶ ಇದೆ. ಯಾವ ಸಕ್ಕರೆ ಅಂಶ ಇದೆ, ಕೆಲವರಲ್ಲಿ ಜಾಸ್ತಿ ಇದೆ, ಕೆಲವರಲ್ಲಿ ಕಮ್ಮಿ ಇದೆ. ಮತ್ತು ಇನ್ನೊಂದು, ನೀವು ತಿನ್ನೋ ರೂಪದಲ್ಲೂ ಕೂಡ ಸಕ್ಕರೆ ಅಂಶ ಒಂದೊಂದು ಫುಡ್ಡಲ್ಲಿ ಜಾಸ್ತಿ ಇರ್ಬೋದು ಅಥವಾ ಕಮ್ಮಿ ಇರ್ಬೋದು. ಉದಾಹರಣೆಗೆ ಬಂದರೆ, ಈಗ ನೀವು ತಿನ್ನೋ ಅಕ್ಕಿ, ಅಕ್ಕಿಲಿ 70% ಇದೆ. ರಾಗಿ ಗೋಧಿಲಿ 55-60% ಇದೆ. ಜೋಳದ 42% ಇದೆ. ನವಣೆ ಸಜ್ಜೆ ತೊಗೊಂಬಂದ್ರು 50-55% ಇದೆ. ಸೊ ಕೆಲವ್ರು ಹೇಳ್ತಾರೆ, ನವಣೆ ಸಜ್ಜೆ ತಿಂತಾಳೆ ಶುಗರ್ ಇಲ್ಲ, ನೀವು ಶುಗರ್ ಪೇಷೆಂಟ್ ಇದ್ದರೆ ನವಣೆ ಸಜ್ಜೆ ಎಷ್ಟು ಬೇಕಾದ್ರೂ ತಿನ್ಬೋದು. ಇಲ್ಲ, ಅಕ್ಕಿ ಗೋಧಿ ಜೋಳ ರಾಗಿ ನವಣೆ ಸಜ್ಜೆ ಯಾವುದನ್ನು ತೊಗೊಂಡ್ರೂ ಆದಷ್ಟು ನೀವು ರೊಟ್ಟಿ ಚಪಾತಿ ಮುದ್ದೆ ದೋಸೆ ಕಡುಬು ಈ ರೂಪದಲ್ಲಿ, ಅಂದರೆ ಸುಲಭವಾಗಿ ಜೀರ್ಣ ಆಗದೆ ಇರೋ ರೂಪದಲ್ಲಿ ತೊಗೊಂಡ್ರೆ ಅವಾಗ ನಿಮಗೆ ಶುಗರ್ನ ಕಂಟ್ರೋಲ್ ಮಾಡ್ಬೋದು. ನೀವು ಉದಾಹರಣೆಗೆ ರಾಗಿನ ನಾನು ಮುದ್ದೆ ತಿನ್ನಲ್ಲ, ನಾನು ರೊಟ್ಟಿ ತಿನ್ನಲ್ಲ, ಅಂಬ್ಲಿ ಮಾಡ್ಕೊಂಡು ಕುಡಿತೀನಿ ಅಂದರೆ, ನೀವು ಕುಡಿದಿರೋ ಅಂಬ್ಲಿ 1 ಗಂಟೆ ಒಳಗೆ ಜೀರ್ಣ ಆಗುತ್ತೆ. ಅದೇ ಮುದ್ದೆ ತಿಂದರೆ 5-6 ಗಂಟೆ ಬೇಕು ಜೀರ್ಣ ಆಗುತ್ತೆ. ಫಸ್ಟ್ 2 ಅವರ್ಸಲ್ಲಿ ಏನು ಜೀರ್ಣ ಆಗುತ್ತೆ ಅದು ರಕ್ತಕ್ಕೆ ಹೋಗುತ್ತೆ, ನಂತರ ಜೀರ್ಣ ಆಗಿದ್ದು ನಿಮ್ಮ ರಕ್ತಕ್ಕೆ ಹೋಗಲ್ಲ. ಅದೇ ನೆಕ್ಸ್ಟ್ ಬಂದು, ನಿಮಗೆ ಸಕ್ಕರೆ ಕಾಯಿಲೆಯಲ್ಲಿ ನೀವು ಜಾಸ್ತಿ ಉಪಯೋಗಿಸ್ಬೇಕಾದ ಅಂಶಗಳಲ್ಲಿ ಬೇಳೆ ಕಾಳು ತರಕಾರಿ ಇಲ್ಲ ಮೀನು ಇಲ್ಲ ಚಿಕನ್. ಯಾಕೆ ಅಂದರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಕಮ್ಮಿ, ಫೈಬರ್ ಜಾಸ್ತಿ ಇದೆ, ಪ್ರೋಟೀನ್ ಜಾಸ್ತಿ ಇದೆ. ಸಕ್ಕರೆ ಕಾಯಿಲೆ ಇರೋ ಪೇಷೆಂಟು ಪ್ರೋಟೀನ್ ಒಂದು ಎಷ್ಟು ಬೇಕಾದ್ರೂ ಹ್ಯಾಂಡಲ್ ಮಾಡ್ತಾರೆ, ಕಾರ್ಬೋಹೈಡ್ರೇಟನ್ನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಏನಂದರೆ, ಊಟ ತಿಂಡಿ 1-3 ಹೊತ್ತಲ್ಲ, ಅದನ್ನು 5-6 ಹೊತ್ತು ಮಾಡ್ಕೊಳ್ಳಿ, ಸ್ವಲ್ಪ ಸ್ವಲ್ಪ ಪದೇ ಪದೇ. ಮತ್ತು ಯಾವ ಟೈಮಲ್ಲಿ ಊಟ ತಿಂಡಿ ಮಾಡಿದ್ರು ತಟ್ಟೆಯಲ್ಲಿ ಅರ್ಧಕ್ಕರ್ಧ ಬೇಳೆ ಕಾಳು ತರಕಾರಿ ಇಲ್ಲ ಮೀನು ಚಿಕನ್ ಯಾವುದಾದ್ರೂ ಒಂದು ಐಟಮ್. ಬಟ್ ಕಾಳುಗಳನ್ನ ಉಪಯೋಗಿಸುವಾಗ ತುಂಬ ಗ್ಯಾಸ್ಟ್ರಿಕ್ ಆಗುತ್ತೆ, ಆದಷ್ಟು ಮೊಳಕೆ ಬರೋಷ್ಟು ಉಪಯೋಗಿಸಿ, ಇಲ್ಲ ನೆನಕಿ ಉಬ್ಬಿದ್ದ ಕಾಳನ್ನ ಉಪಯೋಗಿಸಿ, ಗ್ಯಾಸ್ಟ್ರಿಕ್ ಆಗಲ್ಲ. ಮತ್ತು ಮೀನು ಚಿಕನ್ ಉಪಯೋಗಿಸುವಾಗ ಎಣ್ಣೆ ಅಂಶ ಕಮ್ಮಿ ಇರಲಿ, ಎಣ್ಣೆ ಉಪ್ಪು ಕಮ್ಮಿ ಇರಲಿ. ಇಲ್ಲಾಂದರೆ ನೀವು ಡಾಕ್ಟರ್ ಹೇಳಿದರೆ ಅಂತ ಬರೀ ನೀವು ಚಿಕನ್ ಗ್ರೇವಿ ತಿಂದ್ಕೊಂಡು ಚಿಕನ್ ಇದು ಮಾಡ್ಕೊಂಡಿದ್ರು ಉಪಯೋಗ ಆಗಲ್ಲ. ಸೊ ಎಣ್ಣೆ ಮತ್ತು ಉಪ್ಪಿನಂಶ ಕಮ್ಮಿ ಇರಲಿ, ಅಂದರೆ ಸಾರದರ ಪೀಸ್ ತೊಗೊಳ್ಳಿ, ಅಥವಾ ತುಂಬ ಉಪ್ಪು ಕಮ್ಮಿ ಇರೋಂಥ ನಾನ್ ವೆಜ್ ಪ್ರಿಪೇರ್ ಮಾಡೋ ಉಪ್ಪು ಕಮ್ಮಿ ಉಪಯೋಗಿಸಿ ಅಷ್ಟೆ. ಮತ್ತು ತರಕಾರಿ, ಆಲೂಗೆಡ್ಡೆ ಬೀಟ್ರೋಟು ಸುವರ್ಣಗೆಡ್ಡೆ ಗೆಣಸು ಇವನ್ನ ಬಿಟ್ಟು ಬಾಕಿ ಎಲ್ಲ ತರಕಾರಿನೂ ಎಷ್ಟು ಜಾಸ್ತಿ ತಿಂತೀರ ಅಷ್ಟು ಒಳ್ಳೆಯದು, ಇನ್ಕ್ಲೂಡಿಂಗ್ ಕ್ಯಾರೆಟ್. ಆದಷ್ಟು ಉಡುಪಲ್ಲೆ ಮಾಡ್ತಿರೋ, ರಸಪಲ್ಲೆ ಮಾಡ್ತಿರೋ, ಬೇಳೆಕಾಳು ಪದಾರ್ಥ ಮಾಡ್ತಿರೋ, ಒಗ್ಗರಿಸ್ತಿರೋ, ಮಾಗಿಸ್ತಿರೋ, ಹಸಿದ್ದೆ ತಿಂತಿರೋ ನಿಮಗೆ ಬಿಟ್ಟಿದೆ. ಬಟ್ ಏನಂದರೆ, ಒಂದು ರೊಟ್ಟಿಗೆ ಇಷ್ಟು ಪಲ್ಯ ಇರಬೇಕು, ಮುಗಿಸ್ಬಿಟ್ಟು ಇನ್ನೊಂದು ರೊಟ್ಟಿ ಅಷ್ಟೇ ಪಲ್ಯದಲ್ಲಿ, ಅವಾಗ ಏನಾಗುತ್ತೆ, 3-4 ರೊಟ್ಟಿ ತಿನ್ನೋರು 1 ಅಥವಾ 2 ರೊಟ್ಟಿ ಹೊಟ್ಟೆ ತಿನ್ನುತ್ತೆ. ರೊಟ್ಟಿ ಪ್ರಮಾಣ ಕಮ್ಮಿ ಆಗಲಿ, ತರಕಾರಿ ಅಥವಾ ಬೇಳೆಕಾಳಿನ ಪ್ರಮಾಣ ಜಾಸ್ತಿ ಆಗಲಿ, ಇದು ಮುಖ್ಯ ಉದ್ದೇಶ.